ಮೇಸಲಾತಿ ಸಲುವಾಗಿ ಕಲಬುರಗಿಯಲ್ಲಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಆರೆ ಬೆತ್ತಲೆಯಾಗಿ ಮಾದಿಗ ಸಮಾಜದ ಮುಖಂಡರು ವಿವಿಧ ತಾಲೂಕಿನಿಂದ ಆಗಮಿಸಿ ಪ್ರತಿಭಟನೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ದೇಶ ಒಳ ಮೇಸಲಾತಿ ಜಾರಿಯಾಗಬೇಕು, ಈಗಾಗಲೇ ಜಾರಿ ಆಗಿರುವ ಹುದ್ದೆಗಳನ್ನ ತಡೆಗಟ್ಟಬೇಕು, ಜಾತಿ ಗಣತಿಯನ್ನ ಅದನ್ನ ಕೈಬಿಡಬೇಕು, 2011 ಜಾತಿ ಗಣತಿಯನ್ನ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ಜಾರಿಗೆ ಆಗಬೇಕು. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಉಪಸಮಿತಿ ಮಾಡಿರುವುದು ಜಿಲ್ಲಾ ಮಾದಿಗ ಸಂಘಟನೆ ಒಕ್ಕೂಟದಿಂದ ಖಂಡಿಸುತ್ತೇವೆ. ಅದರಂತೆ ಡಿಸೆಂಬರ್ ಒಳಗಡೆ ಮೀಸಲಾತಿ ಜಾರಿಗೆ ಆಗದೆ ಇದ್ರೆ ಕಲಬುರಗಿ ಬಂದ್ ಕರೆ ನೀಡುತ್ತೇವೆ ಮತ್ತು ಉಗ್ರವಾದ ಹೋರಾಟ, ಮಾದಿಗರು ಇಡೀ ರಾಜ್ಯದಾದ್ಯಂತ ರಸ್ತೆಗೆ ಇಳಿದು ಹೋರಾಟಕ್ಕೆ ಸಿದ್ಧರಾಗಿರುತ್ತೇವೆ ಎಂದು ಹೇಳಿದರು. ಐದು ಗ್ಯಾರಂಟಿ ಕೊಟ್ಟಂತ ಸರ್ಕಾರ ಅಂತ ಹೇಳ್ತಾರ, ಆಮೇಲೆ ಗ್ಯಾರಂಟಿ ಒಂದು ಸಿಲೆಕ್ಟ್ ಒಂದು ಕಡೆ ಅನೇಕ ನಾಯಕರಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಈ ಸಲಂತ ಯಾರಾದರೂ ವಸಂತ ಕ್ಷೇತ್ರ ಅದು ಸಿದ್ದರಾಮಯ್ಯ ಮಾದಿಗರಿಗಾಗಿ ವಿಶೇಷ ವಸಂತ ಪಕ್ಷ ಮುಖ್ಯಮಂತ್ರಿ ಯಾರಾದರೂ ಇದ್ದಾರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಾ ಮಾತ್ರ ತಾವು ಯಾರು ಬರಬಾರದು. ಇವಾಗ ಬರ್ತಕ್ಕಂತ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಸಂತ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಘೋಷಿಸಿದ ಅವರು ಮಾಡೋಣ ಅಂತಕ್ಕಂತ ಮಾತ್ರ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲು ಪ್ರಕಾಶಿಸುತ್ತಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ತಾಲೂಕಿನ ಮಾದಿಗ ಸಮಾಜದ ಪ್ರತಿಯೊಬ್ಬ ನಾಯಕರುಗಳಿಗೆ ಇಂತಹ ಜಿಲ್ಲೆಯ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಮಾತಾಡುವ ಪ್ರತಿನಿಧಿಗಳು ನಾವು ಆಡ್ತಕ್ಕಂಥ ಮಾತುಗಳನ್ನು ಸಂದೇಶದ ಮುಖಾಂತರ ಅದಕ್ಕೆ ಸರ್ಕಾರದ ಗಮನಿಸಬೇಕು. ಸಂಸ್ಕೃತಿ ಅವರ ಪ್ರಯತ್ನ ಮಾಡಿರತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ
ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್ ಭಾರತ ವೈಭವ ನ್ಯೂಸ್ ಕಲಬುರಗಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.